ಯಾಕೆ ಯಾಕೆ ಬಕ್ರಿ ತೆಗಿಬೇಕು? ಅವ್ರನ್ನ ಯಾಕೆ ಮುಗಿಸ್ಬೇಕು? ಅವ್ರಷ್ಟೊಂದು ದೊಡ್ಡವರು, ಅವ್ರನ್ನ ಹೇಗೆ ಮುಗಿಸೋದು? ಅಮ್ಮ ಈ ರೂಮಿನ ಬಾಗಿಲು ತೆಗಿಬಾರ್ದು ಅಂತ ಹೇಳಿದಾಳೆ, ನನ್ ಭಯ ಆಗುತ್ತೆ, ನಾನು ಹೋಗ್ತೀನಿ. ಸಿಂಧು, ನಂಗೆಲ್ಲ ಆಗಲ್ಲ, ನಾನು ಗೊತ್ತಾಗಲ್ಲ, ನಾನು ಹೋಗ್ತೀನಿ. ನಿನಗೂ ಸಿಂಧು, ಇನ್ನೊಂದು ಬೇಕಾದರೆ ನಾನು ಹೇಳ್ಕೊಡ್ತೀನಿ. ಹೇಗೆ ಅವ್ರನ್ನ ಹೇಗೆ ಮುಗಿಸ್ತೀಯ? ಉಪಾಯ ಮಾಡಬೇಕು ಸಿಂಧು, ನಾನು ಹೇಳ್ತೀನಿ, ನೀನು ಮಾಡು. ಈಗ ನಾನು ಶಿವಕುಮಾರ್ ಮನೆಗೆ ಹೋಗಬೇಕು. ಪೂರ್ವ ದಿಕ್ಕಲ್ಲಿ ಒಂದು ಕಿಟಕಿ ಇದೆ. ಅಲ್ಲಿ ಗ್ಯಾಸ್ ಸಿಲಿಂಡರ್, ಬೆಳಗ್ಗೆ ಹೋದರೆ ಶಿವಕುಮಾರ್ ಹೇಳಿದ್ದಾನೆ ಕರೆಂಟ್ ಹೋಗಿದ್ದು ಅಡಿಗೆ ಮನೆಗೆ ಹೋಗ್ತಾನೆ, ಕ್ಯಾಮೆರಾ ಚಕ್ಕಿಯಿಂದ ಹೋಗ್ತಾನೆ. ಆಗ ಸಿಲಿಂಡರ್ ಬ್ಲಾಸ್ಟ್ ಆಗುತ್ತೆ. ತೋಂತಾನೆ
ಸಿಂಧು, 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 ಸಿಂಧು ಎಲ್ಲೂ ಕಾಣಿಸ್ತಿಲ್ಲ ರೀ. ಅಲ್ಲೇ ಎಲ್ಲ ಇರ್ಬೇಕು ನೋಡ, ಎಷ್ಟೊತ್ತಿನಲ್ಲಿ ಹೋಗ್ತಾಳೆ ರೀ. ಹಿಂದ್ಗಡೆ ಬಾಗ್ಲು ತೋಣ ಬಾ ಸಿಂಧು. ಅಯ್ಯೋ, ಇಲ್ಲಿ ಕೂಡ ಲಾಕ್ ಆಗಿದೆಯಲ್ರಿ. ಯಾರಿಗೆ ಫೋನ್ ಮಾಡ್ತಿದ್ಯಾ? ಪಾವಂಗೆ ಯಾಕ್ರಿ? ಏನೇ ಬಂದ್ರು ಅವನಿಗೆ ಫೋನ್ ಮಾಡ್ಬೇಕಾ? ನಾವೇನಾದ್ರೂ ಮಾಡೋಣ ಇರೋ. ಈಗ ನಾವು ಮನೆಯಿಂದ ಹೊರಗೆ ಹೋಗಕ್ಕೂ ಆಗಲ್ಲ. ಯಾರಾದ್ರೂ ಬಂದು ಬಾಗಿಲು ತೆಗಿಬೇಕು ತಾನೇ. ಅಷ್ಟಕ್ಕೆ ಅಷ್ಟೂರ್ದಿಂದ ಅಣ್ಣನೇ ಬರ್ಬೇಕಾ? ನಾವೇನಾದ್ರೂ ಮಾಡೋಣ ಇರೇ ಮರ ಐತೆ. ಹಿಂದೆ ಬಾಗಿಲು ಕೂಡ ಹಾಕೊಂಡು ಹೋಗಿದ್ದಲ್ರಿ, ಅವ್ಳು ಬರ್ಲಿ ಬಿಡಿ. ಬೇಡ ಅನ್ನಲ್ಲ. ಇಂಥ ಸಮಯದಲ್ಲೂ ಏನೇ ನಿಮ್ ಸ್ವಾಭಿಮಾನ? ಹೌದೇ ಸ್ವಾಭಿಮಾನ. Thank you.
ಕಿಟಕಿ ಇದೆ. ಹಿಂದಿನ ಸಲ ಮಂಗಳಾರತಿ ಮಾಡಿಸ್ಕೊಂಡಿರೋ ಸಾಕಾಗಿಲ್ವ ನಿನ್ಗೆ? ನೀನ್ ಫೋನ್ ಮಾಡೋದು, ಅವನೆಲ್ಲ ಕೆಲಸ ಬಿಟ್ಟು ಇಲ್ಲಿ ಓಡಿ ಬರೋದು, ಅಮ್ಮ ಬಂದು ನಿನ್ಗೆ ಬೈಯೋದು ಸಾಕಾಗಿದೆ ನನಗೆ. ಅವ್ರು ಹಾಗ ಮಾಡ್ತಾರೆ ಅಂತ ನಾವ್ ಒಬ್ಬರಿಗೊಬ್ರು ಆಗದೆ ಇರಕ್ ಆಗತ್ತೇನ್ರಿ? ನಮ್ ಕಷ್ಟ ಕಾಲಕ್ಕೆ ಅವ್ನು ಬರೀ ಆಗೋದೇ ಆಗಿದೆ, ನಾವ್ ಯಾವತ್ತಾಗಿದ್ದೀವಿ ಅವನಿಗೆ? ಅಯ್ಯೋ, ಸಂದರ್ಭ ಹಾಗ ಬಂತು, ಏನ್ ಮಾಡಕ್ಕಾಗತ್ತೆ? ಅವ್ರಿಗೇನಾದ್ರು ತೊಂದ್ರೆ ಬಂದ್ರೆ ನಾವ್ ಹೋಗೋಣ ಬಿಡ್ರಿ. ಅಮ್ಮಂಗಿದೆಲ್ಲ ಅರ್ಥ ಆಗಲ್ವೇ? ಅವಳಿಗೆ ಸಿಂಧು ಬಗ್ಗೆ ಏನೋ ಕಾಳಜಿನೂ ಅಷ್ಟೆಲ್ಲ ಇದೆ. ದಯವಿಟ್ಟು ಫೋನ್ ಮಾಡೋದು ಬೇಡ ಮರೈತೆ. ಆಯ್ತು ರೀ, ಬಾವಂಗ್ ಫೋನ್ ಮಾಡಲ್ಲ. ನೀವೇ ಏನ್ ಮಾಡ್ತೀರೋ ಮಾಡಿ. ಪ್ರತಿಷ್ಠೆ ಸ್ವಾಭಿಮಾನ ಎಲ್ಲ ಬೇಡ ರೀ. ಯಾರು ಬಂದು ಪಾಗಲ್ ತೆಗಿಲೇಬೇಕು ತಾನೆ? ನಾನು ಎಲ್ಲಿ ಹೋದ್ಲೋ, ಏನ್ ಮಾಡ್ಕೋತಾಳೋ ಯಾರು ಗೊತ್ತಾಗತ್ರಿ? ಅವಳು ಹೋಗುವಾಗ ನಾರ್ಮಲ್ ಆಗಿರ್ಲಿಲ್ಲ ರೀ. ಆ ಡ್ರೆಸ್ ಎಲ್ಲಿಂದ ಸಿಕ್ತು ಅವಳಿಗೆ? ಎರಡು ಬಾಗಿಲು ಹಾಕೊಂಡು ಹೋಗಿದ್ದಾಳೆ ಅಂದ್ರೆ ನಾವು ಅವಳ ಹಿಂದೆ ಹೋಗ್ಬಾರ್ದು ಅನ್ನೋ ಉದ್ದೇಶ. ಯಾಕ್ರಿ ಅರ್ಥ ಆಗ್ತಿಲ್ಲ ನಿಮ್ಗೆ? ಅವಂಗ್ ಫೋನ್ ಮಾಡ್ತಿದ್ದೆ ಪ್ಲೀಸ್ ರೀ. ನಾನು ಫೋನ್ ಇದೆ ಇರೋ ಮಾಡ್ತೇನೆ. ಫೋನ್ ಮಾಡ್ರಿ ಬೇಗ. ಏನಾಯ್ತು? ಹಾನ್ ಆಗ್ತಾ ಇಲ್ವೇ? ಚಾರ್ಜ್ ಇಲ್ವಾ? ಹಾಕಿದ್ದೆ ಕಡೆ ಸಂಜೆ. Thank you.
ಅಡಿಗೆ ಮನೆಗೆ ಹೋಗು, ಅಲ್ಲಿ ಗ್ಯಾಸ್ ಸಿಲಿಂಡರ್ ಇದೆ. ಅಡಿಗೆ ಮನೆಯ ಎಲ್ಲ ಕಿಟಕಿಗಳನ್ನು ಕ್ಲೋಸ್ ಮಾಡಿ, ಆಮೇಲೆ ಗ್ಯಾಸ್ ಪೈಪ್ ಅನ್ನು ಕಟ್ ಮಾಡಿ.